Namami Shankara. Sadashiva Samarambam, Shankaracharya Madhyamam, Asmadacharya Paryantam, Vande Guru Paramparam. Shruti Smriti Purana Nam, Alayam, Karunalayam, Namami Bhagavad Padam, Shankaram, Loka Shankaram. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ, ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಮಾರ್ಚ್ 2022 ಶುಕ್ರವಾರ, ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ, ಮೂಲಾ ನಕ್ಷತ್ರ, ವಾರ್ಯಾನ್ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಈ ಒಂದು ವ್ಯವಹಾರ ಮಾಡಿದರೆ ದುಡ್ಡು ನಷ್ಟ ಗ್ಯಾರಂಟಿ. ಕಲಿಯುಗಕ್ಕೇನು ಗೊತ್ತ, ಆಸೆ. ಆಸೆ ಇದ್ರೆ ಪರವಾಗಿಲ್ಲ, ದುರಾಸೆ, ವಿಪರೀತ ಆಸೆ. ಬೇಗ ದುಡ್ಡು ಮಾಡಿಬಿಡಬೇಕು, ಬೇಗ ಲಕ್ಷ್ಮಿ ಸಂಪಾದನೆ ಮಾಡಬೇಕು. ಯಾರೋ ಹೇಳಿದ್ರು ಬಿಟ್ಕಾಯಿನ್, ಯಾರೋ ಹೇಳಿದ್ರು ಕ್ರಿಪ್ಟೋ ಕರೆನ್ಸಿ. ಡೈಲಿ ಪೇಪರ್ಗಳಲ್ಲಿ ಆ್ಯಡ್ಗಳು ಕೊಡ್ತಾರೆ, ಇದರಲ್ಲಿ ದುಡ್ಡು ಹಾಕಿ ಕ್ರಿಪ್ಟೋ ಕರೆನ್ಸಿನಲ್ಲಿ ನೀವು ಹಿಂಗೆ ಮಾಡ್ಬೋದು, ನೀವು ಬರೀ 50,000 ಹಾಕಿ ಎರಡೇ ದಿನದಲ್ಲಿ 2,00,000 ಆಗುತ್ತೆ. ಬೆಟ್ಟಿಂಗ್ ಹಾಕಿ, ಇನ್ನೊಂದು ಹಾಕಿ, ಗ್ಯಾಂಬ್ಲಿಂಗ್ ಹಾಕಿ. ಮೊನ್ನೆ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸು, ಯಾರೋ ತಾಯಿ ಜೀವ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಯಾರು ಜ್ಞಾನೋದಯ ಕೊಟ್ಟನೋ ಗೊತ್ತಿಲ್ಲ. ವೃಷಭ ಲಗ್ನ, ಮಕರ ನಕ್ಷತ್ರ ಅಂತ ನೆನಪು, ಸಿಂಹರಾಶಿ, ಮೋನಿಕಾ ಅಂತ ಹೆಸರು ಅಂತ ಅನ್ಕೋತೇನೆ. ಗಂಡನ ಜೊತೆ ಮಗನ ಜೊತೆ ಬಂದ್ಬಿಟ್ಟಿದ್ದೆ ರಾತ್ರಿ 9:00 ಆಸುಪಾಸು. ನನ್ನ ಮೀಟಿಂಗ್ಸು ಸಾರ್, ಯಾರೋ ಬಂದಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ನೋಡಲೇಬೇಕಂತೆ ಅಂತ ಇದ್ದೆ. ಯಾಕೋ ಪ್ರಶ್ನ ಲಗ್ನ ಪಕ್ಕದಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾನೆ, ನೋಡಿದ ತಕ್ಷಣ ಈ ಗುಂಡಿಗೆ ದಸಕ್ಕಂತೂ. ಈ ಹುಡುಗಿಗೆ ಏನೋ ಒಂದು ಆಪತ್ತು ಎಡವಟ್ಟು ತಾಕಿಬಿಟ್ಟಿದೆ ಅಂತ. ಕರಿಯಪ್ಪ ಕರಿಯಪ್ಪ ಅಂತ ಎಲ್ಲ ಕಾರ್ಯಕ್ರಮ ನಿಲ್ಲಿಸಿ ಫಸ್ಟು ಮಗುನ ಕರಿ ಅಂತ. ಗಂಡನ ಜೊತೆ ಬಂದಿದೆ, ನಾನು ಸತ್ತೋಗ್ಬಿಡ್ತೇನೆ ಗುರುಗಳೇ ಅಂತ. ನಾನು 6 ಗಂಟೆ ಮೇಲೆ ಜಾತಕ ಹೇಳೋಲ್ಲ, ಜಾತಕ ಹೇಳೋ ಸಮಯ ವ್ಯವಧಾನವೂ ಇಲ್ಲ, ಅಂಥದ್ದೊಂದು ವ್ಯವಸ್ಥೆಗಳು ಭಂಡಾರ ಆಗಿಬಿಟ್ಟಿದೆ. ಆದರೂ ಕಣ್ಣೀರು ಹಾಕ್ಕೊಂಡು ಬಂದ್ಬಿಟ್ಟಿದ್ಯಾ, ಪ್ರಶ್ನಾ ಲಗ್ನ ನೋಡಿದೆ, ಏನೋ ಅನಾಹುತ ವ್ಯವಹಾರಿತು, ಏನಾಯಿತು ಹೇಳು ಮಗಳೇ ಅಂತ. ಗಟ್ಟಿಮುಟ್ಟಾಗಿದ್ದಾನೆ ಗಂಡ, ಮಗು ಅದ್ಭುತವಾಗಿದೆ. ಈ ತಾಯಿ ಜೀವ ಅಂತೂ ಕೈಯಲ್ಲಿ ವೀಣೆ ಕೊಟ್ಟರೆ ಸರಸ್ವತಿ, ತ್ರಿಶೂಲ ಕೊಟ್ಟರೆ ದುರ್ಗೆ, ಕಮಲ ಕೊಟ್ಟರೆ ಲಕ್ಷ್ಮಿ. ವಿದ್ಯಾ, ಆ ಒಂದು ನೈಜತೆ, ಪ್ರಾಮಾಣಿಕತೆ, ದೀರ್ಘದಂಡ ನಮಸ್ಕಾರ ಹಾಕಬೇಕು ತಾಯಿ ಜೀವಕ್ಕೆ. ಗುರುಗಳೇ, 10 ದಿನ ಆಯಿತು ನಾನು ಗಂಡನಿಗೆ 2,00,000 ಕೊಟ್ಟು, ಈಗ ಮತ್ತೆ 4,00,000 ಕೇಳ್ತಿದ್ದಾನೆ. ಏನಕ್ಕೋ ನೀನು ಕೊಡಬೇಕು ಬೆಟ್ಟಿಂಗು ಗುರುಗಳೇ, ಈ ಗ್ಯಾಂಬ್ಲಿಂಗು ಗುರುಗಳೇ. ವರ್ಷಕ್ಕೊಂದು 15-20 ಲಕ್ಷ ಈ ಥರ ತಂದಿಡ್ತಿದ್ದಾನೆ ಗುರುಗಳೇ. ತಲೆನೋವು, ಸತ್ತೋಗ್ಬಿಡ್ತೀನಿ ಗುರುಗಳೇ, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಇವತ್ತೇಗಾದರೂ ನನಗೆ 10 ಲಕ್ಷ ಕೊಡಲೇ, 4,00,000 ಕೊಡಲೇಬೇಕು ಅಂತ ಕೂತಿದ್ದಾನೆ. 2,00,000 ಕೊಟ್ಟು ಇನ್ನೂ ಆಗಿಲ್ಲ 10 ದಿನ. ಈ ರೀತಿಯ ವ್ಯವಹಾರ ಏನಕ್ಕೆ ಬೇಕು? ಮನೆ, ಮನೆತನ, ಗೌರವ. ಸರಿಪ್ಪ, ನಿಮ್ಮ ಕೈಯಲ್ಲಿ 10 ಲಕ್ಷ ಬಂತು, ಎಷ್ಟು ತಿನ್ನಬಲ್ಲಿರಿ ಅನ್ನೋದು ಗೊತ್ತಿದೆಯಾ? ಎಂಥ ತಿಂಡಿ ತಿಂದರೂ ನೀವು ಬೆಳಿಗ್ಗೆ ಟಾಯ್ಲೆಟ್ಗೆ ಹೋಗ್ತೀರಲ್ವ, ಗಬ್ಬು ವಾಸನೆ. ಮನುಷ್ಯನ ಮಲವನ್ನು ಏನಕ್ಕೂ ಬಳಸಬಾರ್ದು ಅಂತ ಕೂಡ ಹೇಳ್ತಾರೆ, ನಿಮಗೆ ಗೊತ್ತಿಲ್ಲ. ಅದಕ್ಕೆ ಫಿಲ್ಟರ್ ಎಲ್ಲ ಮಾಡಿ ಬೇರೆ ರೀತಿ ಗೊಬ್ಬರ ಮಾಡಬೇಕಾಗುತ್ತೆ. ಡೈರೆಕ್ಟು ಅದು ಬರೀ ಮೂತ್ರ, ಎಂಥ ದೊಡ್ಡ ಅಶ್ವತ್ಥ ವೃಕ್ಷವನ್ನು, ಅರಳಿ ಕಟ್ಟೆನೂ, ತೆಂಗಿನ ಮರನು ಬೀಳಿಸ್ಬಿಡುತ್ತೆ. 3 ವಾರದಲ್ಲಿ ದಗ್ಧ ಸುಟ್ಟಾಕುತ್ತೆ. ಅವನ ನಡೆಯುವ ಹಾದಿ ಹುಲ್ಲು ಕೂಡ ಗರಿಕೆ ಕೂಡ ಬೆಳೆಯೋಲ್ಲ, ಗೊತ್ತಿದೆಯಾ? ಅವನ ಮಾತು ವಿಷ, ಅವನ ಆಲೋಚನೆ ವಿಷ, ಅವನ ಚಿಂತನೆ ವಿಷ. ಮಹಾಮೋಸಗಾರ ಮನುಷ್ಯ, ನನ್ನನ್ನೇ ಸೇರಿಸ್ಕೊಂಡ್ರು. ಅತಿ ಮುಖ್ಯವಾಗಿ ನಾನೇ ಮೋಸ. ಇವತ್ತು ಬೋಧನೆ ಮಾಡೋರೆ ತಲೆ ಕೆಡಿಸೋದು ಜಾಸ್ತಿ, ತುಂಬ ಸಮಾಧಾನ ಹೇಳೋರೆ ನಿಮ್ಮನ್ನು ಉಲ್ಟಾ ಪಲ್ಟಾ ಮಾಡೋದು ಜಾಸ್ತಿ. ಮನುಷ್ಯ ಏನಕ್ಕೆ ಬೇಕು, ಯಾಕೆ ಬೇಕು? 4 ಕಾರ್ ಇಟ್ಕೊಂಡಿದ್ರೆ 4 ಕಾರಲ್ಲಿ 4 ಕಾಲು ಇಟ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಹೇಳಿ? ಒಂದು ಫಾರಿನ್ ಟ್ರಿಪ್ಪು, ಅಲ್ಲೇ ಇರ್ತೀರ, ಕುಡಿದ್ರಿ ಅದು ಇರುತ್ತ ಹೊಟ್ಟೆಯಲ್ಲಿ. ಬೆಸ್ಟ್ ಊಟ, ಬೆಸ್ಟ್ ಡ್ರಿಂಕು, ಬೆಸ್ಟ್ ಟ್ರಿಪ್ಪು, ಬೆಸ್ಟ್ ಪ್ರಯಾಣ, ಯಾವುದೂ ಇರೋಲ್ಲ. ವರ್ಸ್ಟ್
ನಮ್ಮ ಜೊತೆಲಿರಲ್ಲ, ಇನ್ನು ಬೆಸ್ಟ್ ಇರುತ್ತೆ ನಮ್ಮ ಜೊತೆಲಿ ಮಕ್ಕಳೇ. ದ ವರ್ಸ್ಟ್ ಡೇಸ್, ತುಂಬ ಕೆಟ್ಟ ದಿನಗಳೇ ನಮ್ಮ ಜೊತೆಲಿ ತುಂಬ ದಿನ ನಿಲ್ಲಲ್ಲ. ಇನ್ನು ತುಂಬ ಖುಷಿ ಕೊಡೋ ದಿನಗಳು ನಮ್ಮ ಜೊತೆ ಸದಾ ಇರುತ್ತಾ? ಯೋಚನೆ ಮಾಡಿ. ಅಂತ ಒಂದು ದಶರಥ ಮಹಾರಾಜರು ಪರಶುರಾಮರು ದಂಡಯಾತ್ರೆ ಮಾಡಿದಾಗ ಇಡೀ ಭೂಮಂಡಲವನ್ನು ನಿತ್ಯ ಕಲ್ಯಾಣ ಮಾಡಿಸ್ತಿದ್ರಂತೆ. ಎಲ್ಲಿ ಶುಭ ಕಾರ್ಯ ಇರುತ್ತೋ ಅಲ್ಲಿ ಹೋಗಿ ಕ್ಷತ್ರಿಯ ಸಂಹಾರ ಮಾಡಲ್ಲ ಅಂತ ಮಾತು ಕೊಟ್ಟಿದ್ರು ಪರಶುರಾಮರು. ತಿಳ್ಕೊಂಡಿದ್ದಂಥ ಆ ದಶರಥರು ತ್ರಿಕಾಲಜ್ಞಾನಿ, ಮಹಾನ್ ಜ್ಯೋತಿಷಿ, ನಿತ್ಯ ಒಂದು ಕಲ್ಯಾಣವನ್ನು ಇಟ್ಟುಬಿಟ್ಟಿದ್ರು ತಮ್ಮ ರಾಜ್ಯದಲ್ಲಿ. ಬಂದಾಗೆಲ್ಲ ಅಲ್ಲೊಂದು ಕಲ್ಯಾಣ ಆಗ್ತಿದ್ದ ಬಿಡಪ್ಪ ಅಂತ ಹೊರಟೋಗೋರಂತೆ. ಅದಕ್ಕೂ ಒಂದು ಎಂಡಾಯ್ತಲ್ವ, ಅವರು ದಂಡಯಾತ್ರೆ ನಿಲ್ಲಿಸ್ತಿದ್ದಾಗಿ ಇವರು ಈ ಕಲ್ಯಾಣವನ್ನು ನಿಲ್ಲಿಸ್ಬಿಟ್ರು. ಅದಕ್ಕೂ ಒಂದು ಅಂತ್ಯ ಆಯ್ತಲ್ವಾ? ರಾವಣಾಸುರ ಇಡೀ ಜಗತ್ತನ್ನೇ, ಮೂರು ಲೋಕಗಳನ್ನ ಗೆಲ್ತೇನಂತ ನಿಂತವ ಅವನು ಇಲ್ಲವಲ್ಲ. ಯಾರು ನಿಮಗೆ ಗೊತ್ತಿದೆಯಾ ಇಂದಿರಾ ಗಾಂಧಿ ಎಷ್ಟು ವರ್ಷ ರಾಜ್ಯಭಾರ ಮಾಡಿದ್ರು ಅಂತ ಎಲ್ಲ ಮಾತಾಡ್ತಾರೆ, ಹೌದಲ್ವಾ? ಅವರಿಗೂ ಅವರ ಪಕ್ಷಕ್ಕೂ ಈಗ ಒಂದು ಅಂತ್ಯ ಬಂದ್ಬಿಟ್ಟಿದೆಯಲ್ವಾ? ನೋಡಿ ಇವತ್ತು ಎಷ್ಟು ರಾಜ್ಯಗಳಲ್ಲಿದ್ದಾರೆ, ಎಲ್ಲಿದ್ರೂ ಗೊತ್ತ, ಎಂಥ ಒಂದು ಗತ್ತು ತೂಕ ಕಾಂಗ್ರೆಸ್ ಅಂತ. ಪ್ರತಿ ಮನೆಯಲ್ಲೂ ಇಂದಿರಮ್ಮನ ಫೋಟೋ ಇತ್ತು, ನಾನು ನೋಡಿದ್ದಾನೆ. ಪ್ರತಿ ಊರಲ್ಲೂ ಮಾತೆ, ಇಂದಿರಮ್ಮ ಬಂದಿತ್ತಂತೆ, ಇಂದಿರಮ್ಮ ನಮ್ಮ ಊರಿಗೆ ಬಂದಿತ್ತಂತೆ ಅಂತ. ಎಲ್ಲಿದೆ ಅಜ್ಜಿ ಹೋಲಿಕೆನೆ, ಇಂದಿರಮ್ಮನ ಹೋಲಿಕೆನೆ ಪ್ರಿಯಾಂಕಾ ಅಂತ ಹೇಳಿದ್ರು. ಎಲ್ಲಿ ಗೆದ್ರು? ಅದೇ ಸೀರೆ, ಅದೇ ಬೊಟ್ಟು, ಅದೇ ಸ್ಟೈಲು, ಅದೇ ವಾಕು, ಅದೇ ಗತ್ತು, ಅಂದ್ರೆ ಯಾವುದು ನಡೆದಿಲ್ಲ. ಒಂದು ಸೀಟೇನೋ ಗೆದ್ದಿರಬೇಕು ಅಂತ ನನಗೆ ಗೊತ್ತಿರೋ ಹಾಗೆ. ಅಂದರೆ ಎಷ್ಟೆತ್ತರಕ್ಕೆ ಹೋದರೂ ಒಂದು ಅವನತಿ ಅಂಥದ್ರಲ್ಲಿ ಕಣ್ಣೀರು ಹಾಕೊಂಡು ಆ ಮಗು ಬಂದಿದೆ. ಈ ಥರದ ಒಂದು ಯುವ ಪೀಳಿಗೆ ಯಾರೋ ನೀವು ನಂಬಲ್ಲ, ಮೊನ್ನೆ ಪೇಪರಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ, 5G ಟವರ್ 50,000 ಬಾಡಿಗೆ, 50,000,000 ಅಡ್ವಾನ್ಸ್ ಕೊಡ್ತೀವಿ. ತುಂಬ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡಿದರೆ ನಾನು ಮೊದಲಿಂದಲೂ ಹೇಳ್ತಿದ್ದೆ, ಸುಮಾರು 20-25 ವರ್ಷದಿಂದ ನನ್ನ ಪ್ರವಚನಗಳಲ್ಲಿ ಹೇಳ್ತಲೇ ಇದ್ದೇನೆ. ಕನ್ನಡದಲ್ಲಿ ಕಸ್ತೂರಿ ಚಾನಲ್ ಬಂದಾಗಿಂದಲೂ ನನ್ನ ಕಾರ್ಯಕ್ರಮಗಳಿದ್ದಾವೆ. ಈಗ ಚಾನಲ್ಗಳಲ್ಲಿ ನಾನು ಬರ್ತಿಲ್ಲ, ಅದು ETV ಆಗಿತ್ತು, ಆಮೇಲೆ ಕಲರ್ಸ್ ಆಯಿತು, ಝೀ ಇರ್ಬೋದು, ಉದಯ ಇರ್ಬೋದು, ಸುವರ್ಣ ಇರ್ಬೋದು, ಎಲ್ಲ ನ್ಯೂಸ್ ಚಾನಲ್ಸ್, ಎಲ್ಲ ಚಾನಲ್ಗಳಲ್ಲೂ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಕಡಿಮೆ ಅಂದರೂ 15,000 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ತಿಳಿಸ್ಕೊಟ್ಟಿದ್ದೇನೆ ಕಲಿಯುಗದ ಶಾಪ ಆಸೆ, ಯಾರು ಪ್ರವೋಕ್ ಮಾಡ್ದ, ಇಲ್ಲಿ ಡೆಪಾಸಿಟ್ ಇಡಿ, ಇದನ್ನ ಮಾಡಿ, ಇದ್ರಲ್ಲಿ ಹಾಕಿ, ಇದ್ರಲ್ಲಿ ಬೆಟ್ಟಿಂಗ್ ಬರುತ್ತೆ, ಇದ್ರಲ್ಲಿ ಸ್ಟಾಕ್ ಮಾರ್ಕೆಟು, ಯು ವಿಲ್ ಬೇಕ್ ಬಿಗ್. ಹಾಗಾದ್ರೆ MBSC ಓದಿರೋರೆಲ್ಲ ಯಾಕೆ ಮಾಡ್ಕೊಂಡಿಲ್ಲ? ನೀವೊಂದು ಟ್ರೇಡಿಂಗ್ ಮಾಡಿಬಿಟ್ರೆ, ಕಲ್ತು ಬಿಟ್ರೆ ನಿಮ್ಗೆ ಬಂದ್ಬಿಡುತ್ತಾ? ಅಷ್ಟು ಎಕ್ಸ್ಪರ್ಟ್, ಕಡಿಮೆ ಅಂದ್ರೆ 10 ವರ್ಷ ಡಿಗ್ರಿಗಳು PhDಗಳು ಮಾಡ್ಕೊಂಡಿರೋರೇ ಕೋಟೀಶ್ವರ ಆಗಿಲ್ಲ. ರಾಕೇಶ್ ಜುಂಜುನ್ವಾಲ ಏನು ಓದ್ಕೊಂಡಿದ್ದಾರೆ ಅಂತ ಹೋಗಿ ಬೇಡ. ನಮ್ಮ ದೇಶದ ಗೃಹ ಮಂತ್ರಿ ಆಗಿರತಕ್ಕಂಥ ಅಮಿತ್ ಶಾ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್. ಅಷ್ಟು ದುಡ್ಡು ಮಾಡೋರು ಅದನ್ನು ಬಿಟ್ಬಿಟ್ಟು ಯಾಕೆ ಬಂದು ಗೃಹ ಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕು? ಯೋಚನೆ ಮಾಡಿ. ಎಲ್ಲ ಚಾರ್ಟರ್ಡ್ ಅಕೌಂಟ್ಗಳ ಹತ್ರನೂ ಕಡಿಮೆ ಅಂದ್ರೆ 1,000-1,500 ಕೋಟಿ ಇರಬೇಕಿತ್ತಲ್ವಾ? ಯಾಕಂದ್ರೆ ಅವ್ರಿಗಿಂತ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ಸು, ಲಾಭ ನಷ್ಟ ಹಾಕೋ ಇನ್ಯಾರೂ ಇಲ್ಲ, ಹೌದಲ್ವಾ? ಯಾರೋ ಹೇಳಿದ್ರು, ಯಾರೋ ಮಾಡಿದ್ರು, ನಿಮ್ಮ ಧನ ನಷ್ಟವೇ. ತಿಳ್ಕೊಳ್ಳಿ, ಈ ರೈಸ್ ಪುಲ್ಲಿಂಗ್ ಅಂತೆ ಏನಕ್ಕೆ? ಮೊನ್ನೆ ಯಾರನ್ನೋ ಏರ್ಪೋರ್ಟಲ್ಲಿ ಹಿಡಿದಿದ್ದಾರೆ, ಯಾವುದ್ಯಾವುದೋ ದ್ವಾರದಿಂದ ಬಂಗಾರ ತೆಗೆದಿದ್ದಾರೆ, ಮಲದ್ವಾರದಿಂದೆಲ್ಲ ತೆಗೆದಿದ್ದಾರೆ. ಏನು ತಿಂತೀರಾ ನೀವು ಹೊಟ್ಟೆಗೆ? ಬಂಗಾರ ತಿಂತೀರಾ? ಇರುತ್ತಾ? ಇಲ್ಲಿರ್ತೀರಾ? ಈ ತಪ್ಪುಗಳನ್ನು ಮಾಡಿ ನೀವು ಬದುಕು ಕಟ್ಕೋಬೇಕಾ? ಇದರಿಂದ ನಿಮ್ಮ ಹೆಂಡತಿ ಹಿಂದೆಲ್ಲ ಒಂದು ಮಾತಿತ್ತು, ಸಾರಾಯಿ ಕುಡಿತ ಹೆಂಡತಿ ಮಕ್ಕಳ ಉಪವಾಸ, ಸಾರಾಯಿ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ. ಈಗ ಆಗಲ್ಲ. ಈ ರೀತಿಯ ಮನಿ ಡಬ್ಲಿಂಗ್, ಬೆಟ್ಟಿಂಗ್ಗಳ ಸಹವಾಸ, ಹೆಂಡತಿ ಮಕ್ಕಳೇ ನೀವು ಕೂಡ ಏನು ಹೇಳ್ತಾನಂತೆ, ವಾಟ್ಸಪ್ಪಲ್ಲೆಲ್ಲ ಗ್ರೂಪಲ್ಲೆಲ್ಲ ಹಾಕ್ಬಿಡ್ತಾರೆ, ನನ್ನ ಮಾನ ಹೋಗ್ಬಿಡ್ತೆ. ನಿನ್ನ ಮಾನ ಹೋಗುವಂಥ ಕೆಲಸ ನೀನು ಯಾಕಪ್ಪ ಮಾಡು? ಎಷ್ಟು ಖುಷಿಯಾಗಿ ಕೂತಿದ್ದಾನೆ ಗೊತ್ತಿರ ಆತ? ನಾ ಹೇಳಿದೆ, ನೋಡಮ್ಮ ನಾನು ಅಣ್ಣನ ತಮ್ಮನ ಒಂದು ಕೈಯ ತೊಡಿಲಿಕ್ಕೆ, ಅಪ್ಪನ ಶರ್ಟ್ ಪಟ್ಟಿ ಹಿಡ್ಕೊಂಡು ಕೇಳೋಕ್ಕೆ, ಮಾವಯ್ಯನ ನೀನು ದುಡಿದು ಕಷ್ಟಪಟ್ಟು ತಗೋಬಂದು ಮನೆ ಕಟ್ಕೊಂಡು ಬದುಕು ಕಟ್ಕೊಳ್ಳೋ ಸಮಯದಲ್ಲಿ ಇಂಥ ಒಂದು ಮೂರ್ಖ ಗಂಡನ ಜೊತೆ ಬದುಕೋದು ಒಂದೇ, ಬಿಟ್ಟಿರೋದು ಒಂದೇ. ಸಾಯೋ ಮಾತು ಯಾಕೋ ಮಾತಾಡ್ತೀಯ ಮಗಳೇ, ಸಾಯೋ ಮಾತು ಯಾಕೆ ಬೇಕು? ಇಷ್ಟೊಳ್ಳೆ ಮಗನನ್ನು ಕೊಟ್ಟಿದ್ದಾನೆ ಭಗವಂತ, ಅವನು ನೋಡ್ಕೊಂಡು ನೆಜೆ ಕಟ್ಬಿಡು, ಪಕ್ಕಕ್ಕೆ ಜರುಗಿಸ್ಬಿಡು. ನಿತ್ಯ ಸಾಯೋರ್ಗಳೋರು ಯಾರು ಅಂತೀವಿ? ಇಂಥ ಮೂರ್ಖರಾದ ಗಂಡನ ಜೊತೆ
ಹೌದು, ಅನುಮಾನ ಪಡೋ ಗಂಡ, ಮೂರ್ಖರಾದ ಗಂಡ, ಈ ತರ ದುಶ್ಚಟ ಇಟ್ಕೊಂಡಿರೋ, ದುರ್ಬುದ್ಧಿ ಇಟ್ಕೊಂಡಿರೋ ಗಂಡನ ಜೊತೆ, ಹೆಂಡತಿ ಜೊತೆ ಬದುಕೋದು ನರಕದ ಪಾಲು. ಹೌದು, ಆಗೋಲ್ಲ. ತನ್ನ ನಷ್ಟ ಏನು, ಮಾನ ನಷ್ಟ, ಕುಟುಂಬ ನಷ್ಟ. ನೀನು ಈಗೇನೋ ಮತ್ತೆ 4 ಲಕ್ಷ ಅರೇಂಜ್ ಮಾಡಿಕೊಡ್ತೀಯಮ್ಮ ಸಾಲ ಮಾಡಿ, ಮತ್ತೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಇದೇ ನಡೀತಿದೆ ಗುರುಗಳೇ, 7-8-10 ವರ್ಷದಿಂದ ನಾನು ಮದುವೆ ಆದಾಗ್ಲಿಂದಲೂ ಇದೇ ಕತೆ. ಅವನಿಗೂ ಕೈ ತುಂಬ ಸಂಬಳ, ಎಲ್ಲ ತಗೊಂಡೋಗಿ ಅದ್ರಲ್ಲಿ ಹಾಕ್ತಿದ್ದಾನೆ. ದಯಮಾಡಿ ಇಂಥ ಒಂದು ವ್ಯವಸ್ಥೆಗಳಿಗೆ, ದುರ್ವ್ಯವಸ್ಥೆಗಳಿಗೆ ದಯಮಾಡಿ ಹೋಗ್ಬೇಡಿ. ನೀವು ಮುಳುಗ್ತೀರಾ, ಈ ಥರದ ಡಿಪ್ರೆಷನ್ ಜಾರ್ತೀರಾ, ನಿಮ್ಮವ್ರನ್ನು ಮುಳುಗಿಸ್ತೀರಾ. ಅದು ಎಷ್ಟೇ ಒಳ್ಳೇದು ಮಾಡಿದ್ರು ಗಂಡ ಇಲ್ಲ ಹೆಂಡತಿ ಈ ಥರದ ಎಡವಟ್ಟಲ್ಲಿದ್ದರೆ ಹೇಳ್ಬಿಡಿ, ಐ ಆಮ್ ಸಾರಿ, ಐ ಕೆನಾಟ್ ಹೆಲ್ಪ್ ಯು. ನೀ ಏನಾದರೂ ಮಾಡ್ಕೊ, ನನ್ನನ್ನು ಕೇಳಿ ಮಾಡಿಲ್ಲ. ಯಾರಾದರೂ ಸಾಲಗಾರರು ಬಂದು ಕೇಳಿದ್ರೆ ಏಯ್ ಗಿಡಔಟ್ ಅಂತೇಳಿ, ನನ್ನನ್ನು ಕೇಳಿ ಕೊಟ್ಟಿಯ, ನನ್ನನ್ನು ಕೇಳಿ ಕೊಟ್ಟಿಯನ್ನೋ, ಹೋಗ ಏನಾದರೂ ಮಾಡ್ಕೊ, ಹೋಗಿ ಕೊಟ್ಟು ಹೋಗು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಮಾಡಲಿಕ್ಕೆ ಹೋಗ್ಬೇಡಿ, ದಯಮಾಡಿ. ತಿನ್ನೋದಿಷ್ಟೇ ಊಟ ಮಕ್ಕಳೇ, ತಿನ್ನೋದಿಷ್ಟೇ ಊಟ, ಇಷ್ಟೇ 6 ಅಡಿ 3 ಅಡಿ ಮಂಚಾನೆ, ಅದರಲ್ಲೇ ಮಲಗೋದು ನಾವು. ದೊಡ್ಡದ್ರಲ್ಲಿ ಇಲ್ಲ, ನೆಮ್ಮದಿಯಾಗಿದ್ದು ಬದುಕಿಗೆ ಕೊಳ್ಳಿ ಇಟ್ಕೊಬಿಟ್ಟಿದ್ದೇವೆ. ಈ ಬೆಟ್ಟಿಂಗ್ ಆ್ಯಪ್ಸು, ಈ ಶೇರ್ ಆ್ಯಪ್ಸು, ಸ್ಟಾಕ್ ಆ್ಯಪ್ಸು, ಟ್ರೇಡಿಂಗ್ ಆ್ಯಪ್ಸು, ಯಾವನೋ ಹೇಳ್ತಾನೆ ಬಂದು ಟಿವಿಲೆಲ್ಲ ಕುತ್ಕೊಂಡು ಕೆಲವರು ಪುಂಕಾನು ಪುಂಕ ಮಾತಾಡ್ತಾರಲ್ವ, ನಿನ್ನ ವ್ಯಾಲ್ಯೂಯೇಷನ್ ಎಷ್ಟೋ ಅಂತ ಕೇಳಿ. ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾನೆ, ಟ್ರೇಡಿಂಗ್ ಬಗ್ಗೆ ಹೇಳ್ತಾನೆ, ಈ ಸ್ಟಾಕಲ್ಲಿ ಹಾಕು, ಈ ಶೇರಲ್ಲಿ ಎಷ್ಟಪ್ಪ ಮಾಡಿದ್ಯಾ ನೀನು ಅಂತ ಕೇಳಿ. ಯಾರಾದರೂ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ರೆ ಅವ್ನು ಕಡಿಮೆ ಅಂದ್ರೆ ಕನ್ಸಿಸ್ಟೆನ್ಸ್ಲಿ ಪ್ರತಿ ವರ್ಷ 100 ಕೋಟಿ, ಪ್ರತಿ ತಿಂಗಳು 100 ಕೋಟಿ ದುಡ್ದಿರಬೇಕು. ಒಂದು 10 ವರ್ಷದಿಂದ 10,000 ಕೋಟಿ ಮಾಡಿದಾನಾ, ಇಳಿದೇ ಇಲ್ವಾ? ಎಲ್ಲ ಒಂದು 5%, 10% ಡಿಪ್ರಿಸಿಯೇಷನ್ ಓಕೆ, 90% ಅವ್ನು ಗೆದ್ದಿದ್ದಾನೆ, 10% ರಿಸ್ಕ್ ಓಕೆ, 20% ರಿಸ್ಕು ಹಾಕೋಣಪ್ಪ 100 ರೂಪಾಯಿ. ಇಲ್ಲ ನಾನು ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ, ಮುಳುಗು ನೀರು ತಂದಿಟ್ಕೋತೀರಿ. ಈ ಥರ ನನ್ನ ಮಕ್ಕಳ ಥರ ಬಂದು ಕಣ್ಣೀರು ಹಾಕೋ ಥರ ಮಧ್ಯರಾತ್ರಿನಲ್ಲಿ ಬಂದು ನಿಂತ್ಕೊಂಡು ಬಾಗಿಲು ತಟ್ತಾ, ಗುರುಗಳೇ ನಾನೇನು ಮಾಡಲಿ, ಪೂಜೆ ಏನಾದರೂ ಹೇಳ್ಕೊಡಿ ಅಂತ ಹೇಳುತ್ತೆ. ಇದನ್ನು ಪೂಜೆಯಿಂದ ಇಂಥ ಮೂರ್ಖತ್ವವನ್ನು ಬದಲಾಯಿಸಬಹುದಾ ನೀವು ಹೇಳಿ? ಆಗ ನಾನು ದುಡ್ಡು ಪೀಕ್ಬೇಕು, ನಾನೊಬ್ಬ ಮೋಸಗಾರ ಆಗ್ತೀನಿ ಅಷ್ಟೇ. ಹೌದಮ್ಮ, ನಿನ್ನ ಗಂಡ ಹೀಗೆ ದಾರಿ ತಪ್ಪಿಸಿದ್ದಾನೆ, ಬಾ ನಾನು ದಾರಿ ಕರ್ಕೊಬರ್ತೇನೆ, ಕೊಡಮ್ಮ ನೀನೊಂದು 5 ಲಕ್ಷ ನನಗೂ ಕೊಡು, ಈ ಪೂಜೆ ಆ ಪೂಜೆ ಆ ಹೋಮ ಈ ಹೋಮ ಅಂತೇಳಿ ನಾನು ಕಿತ್ಕೋಬೇಕಷ್ಟೇ. ನಾನೊಬ್ಬ ಇನ್ನೊಬ್ಬ ದೊಡ್ಡ ಹಗಲು ದರೋಡೆಕೋರ ಆಗ್ತೀನಿ ಅಷ್ಟೇ. ಇಷ್ಟೇ ಮಕ್ಕಳೇ, ದಯಮಾಡಿ ನಿಮ್ಮ ಬುದ್ಧಿಯನ್ನು ನಿಮ್ಮ ಮುಷ್ಟಿಲಿ ಇಟ್ಕೊಳ್ಳಿ. ತಿನ್ನೋ ಇಷ್ಟು ಊಟಕ್ಕೆ, ಬದುಕೋ ಇಷ್ಟೇ ಇಷ್ಟು ಬದುಕಿಗೆ, ಏನೇನೋ ಎಡವಟ್ಟು ದಾರಿಗಳಿಗೆ ಹೋಗಬೇಡಿ. ಬನ್ನಿ, ಕಾಲಾಷ್ಟಮಿ ಸಂಕಟ, ಆ ಮಗುಗೆ ಚಂದ್ರ ಕೇತು ಏನಾಗ್ಬಿಡುತ್ತೋ ಅನ್ನೋ ಭಯಕ್ಕೆ, ಧಾವಂತಕ್ಕೆ ಸಮಾಧಾನ ಮಾಡಿ ಕಳಿಸಿದ್ದೇನೆ. ಇವತ್ತು ಅಂಥದ್ದೊಂದು ಉಂಟು ಎಡವಟ್ಟುಗಳು, ಜಾಗ್ರತೆ ಅಂತ ಹೇಳ್ತಾ. ಮೇಷರಾಶಿ, ಚಂದ್ರ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದು ಕೇತು ಗುರುಸಾರದಲ್ಲಿದ್ದಾನೆ. ಹಣಕಾಸಿನ ಪೀಕಲಾಟಗಳೇನಾದರೂ ಇದ್ದರೆ ಸರಿಪಡಿಸ್ಕೊಳ್ತೀನಿ, ಕೊಡೋದು ಕೊಡೋರಿಗೆ, ತಗೊಳ್ಳೋದು ತಗೊಳ್ಳೋದಕ್ಕೋ, ಬಂದಿದ್ದು ಕೂಡ ಹೊಂದಿಸ್ಕೊಳ್ಳೋದಕ್ಕೋ ಆಗತಕ್ಕಂಥ ಒಂದು ದಿನ. ಗೌರವದ ಹಿಂದೆ ನಿಂತ್ಕೊಳ್ಳಿ ಸಾಕು, ಕೊಡ್ತೀನಿ ಸ್ವಾಮಿ, ಕೊಡ್ತೀನಿ ಸ್ವಾಮಿ, ಇಷ್ಟು ಸಾಕು, ಖಂಡಿತ ದಾರಿ ಹಿಡಿಯುತ್ತೆ. ವೃಷಭ ರಾಶಿ, ಚೆನ್ನಾಗಿದೆ, ಗೌರವದ ದಿನ, ಮಾಡುವ ಕೆಲಸದಲ್ಲಿ ಒಳ್ಳೆ ಗೌರವ, ಇನ್ಕ್ರಿಮೆಂಟ್, ಪ್ರಮೋಷನ್, ಹೆಸರು ಪಡೆಯತಕ್ಕಂಥ ದಿನ. ಆಕಸ್ಮಿಕ ದೈವದರ್ಶನ, ಗುರುದರ್ಶನ, ಜ್ಞಾನದ ಭಂಡಾರ. ಮಿಥುನ ರಾಶಿ, ನಿಮಗೂ ಕೇತುಗೂ ಆಗೋದಿಲ್ಲ, ಸ್ವಲ್ಪ ಜಾಗ್ರತೆ. ಎಲ್ಲೋ ಮಾನಾಪಮಾನಗಳು, ಕುಟುಂಬ ಇಲ್ಲ ವ್ಯವಹಾರ ಇಲ್ಲ ವೃತ್ತಿ, ಅಲ್ಲೊಂದು ಹೋರಾಟವಿರುತ್ತೆ. ಒಂದು ಪುಟ್ಟದಾಗಿ ಗಣೇಶ ಪೂಜೆ, ಗಣೇಶ ಅಷ್ಟೋತ್ತರ ಹೇಳ್ಕೊಂಡು ಒಂದು ಅಭಿಷೇಕ, ತೀರ್ಥ ಸೇವನ, ಸಮಾಧಾನ. ಕರ್ಕಾಟಕ ರಾಶಿ, ಆಗದ ಕೆಲಸವನ್ನು ನಿಭಾಯಿಸ್ಕೊಳ್ತಕ್ಕಂಥ ದಿನ, ಚಿಕ್ಕಗಳನ್ನು ಸರಿಪಡಿಸ್ಕೊಳ್ಳೋ ದಿನ. ಮಕ್ಕಳ ವಿಚಾರದಲ್ಲಿ ಗಂಡು ಮಕ್ಕಳೇನಾದರೂ ಇದ್ದರೆ ಅಲ್ಲೊಂದು ಸಣ್ಣ ಎಳೆದಾಟ ಅವರ ಆರೋಗ್ಯದಲ್ಲೋ, ಮಾನಸಿಕ ಸ್ಥಿತಿಯಲ್ಲೋ. ರಾಯರ ಮಠ, ಬೃಂದಾವನ, ಸಾಯಿಬಾಬಾ, ರಾಮಚಂದ್ರ ಪ್ರಭು, ಹೋಗಿ ಒಂದು ಬೊಗಸೆ ಕಡಲೆ ಬೊಗಸೆ ಬೆಲ್ಲವನ್ನು ಆಲಯಕ್ಕೆ ಇಲ್ಲ ಬಡವ್ರಿಗೆ ಯಾರಿಗಾದರೂ ದಾನ ಮಾಡಿ ಒಂದು ಅರ್ಚನೆ ಮಾಡಿಸಿ ಸಮಾಧಾನ. ಆಕಸ್ಮಿಕ ದೈವದರ್ಶನ, ಗುರುದರ್ಶನ, ಮಾರ್ಗದರ್ಶನ, ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಕೆಲವರಿಗೆ ನದಿ ತೀರ, ಕ್ಷೇತ್ರ ದರ್ಶನ, ಸ್ವಲ್ಪ ಕಣ್ದೃಷ್ಟಿ ಜಾಸ್ತಿ ಇರುತ್ತೆ. ಪುರಾತನ ಶಿವಾಲಯಗಳಲ್ಲಿ ಕಾಳಭೈರವ ಇರುತ್ತೆ, ಹೋಗ್ಬಿಟ್ಟು ಒಂದು ಹಾಗಲಕಾಯಿ ದೀಪ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಕನ್ಯಾ ರಾಶಿ, ಶತ್ರುಗಳು ಜಾಸ್ತಿ,
ಶತ್ರುಸ್ತಂಭನ ಮಾಡ್ಕೊಳ್ಳೋ ದಿನ ಕಾಲಾಷ್ಟಮಿ ಅಷ್ಟಮಿ ಮೂಲಾ ನಕ್ಷತ್ರ ಎರಡೂ ಬಂದಿರೋದ್ರಿಂದ ಒಂದು ಹಾಗಲಕಾಯಿಗಳು ಒಂದು 8 ಹಾಗಲಕಾಯಿ ತಗೊಳ್ಳಿ, ಇಲ್ಲ 4 ಮುಂದ್ಗಡೆ ಹಿಂದ್ಗಡೆ ಕಟ್ ಮಾಡಿ ಮಧ್ಯಕ್ಕೆ ಕಟ್ ಮಾಡಿ ಸೆಂಟ್ರಲ್ ಇರೋ ಗೊಜ್ಜೆಲ್ಲ ತೆಗೆದು ಎಣ್ಣೆ ಹಾಕಿ, ಒಂದಿಷ್ಟು ಹೊಂಗೆ ಎಣ್ಣೆ ಇಲ್ಲ ತೆಂಗಿನ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಬತ್ತಿ ಮಾಡಿ ಹೊಸಲು ಹೊರಗಡೆ ಕೂಡ ಹಚ್ಬೋದು. ಸಂಧ್ಯಾಕಾಲ ಹಚ್ಚಿದ್ರೆ ತುಂಬ ಒಳ್ಳೆಯದು. ಯಾರಿಗೆ ಶತ್ರುಗಳ ಬಾಟ ಕಾಟ ಯಾರೋ ಮಾಟ ಮಂತ್ರ ತಂತ್ರ ಪ್ರಯೋಗ ಅನ್ನತಕ್ಕಂಥ ಒಂದು ಭಯ ಭೀತಿ ಏನೋ ಕೆಟ್ಟ ಕನಸು ಏನೋ ಒಂದು ವಿಚಿತ್ರಕಾರಿ ಭಾರ ಅನ್ನಿಸ್ತಕ್ಕಂಥದ್ದು ಮನೋಭೀತಿಯಿಂದ ಕದಲ್ತಿದ್ದೀರಿ ಅಂದರೆ ಇಂಥ ಒಂದು ಕಾಲಾಷ್ಟಮಿ ದಿನ ಮನೆ ಮುಂದುಗಡೆ ಆ ಒಂದು ದೀಪವನ್ನು ಹಚ್ಚಿ, ಇನ್ನೂ ಆಗುತ್ತೆ ಅಂದರೆ ಶಿವಾಲಯಕ್ಕೆ ಹೋಗಿ ಹೊರಗಡೆ ಹಚ್ಚತಕ್ಕಂಥದ್ದು ಮಾಡಿ. ಇಫ್ ಪಾಸಿಬಲ್ ಮನೆಯಲ್ಲೊಂದು ಭೈರವದಿಗ್ ಬಂದ ತಗೋಬಂದು ಕಟ್ಟತಕ್ಕಂಥದ್ದು ಮಾಡಿ. ನೈಋತ್ಯ ನಿರುತಿ ಅಂತ ಹೇಳ್ತೇವೆ ಆ ರಾಕ್ಷಸ, ಅಲ್ಲಿ ಕಟ್ಟತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಭಾರ ಇಳಿತಕ್ಕಂಥದ್ದಾಗುತ್ತೆ, ಸಮಾಧಾನದ ನಿದ್ದೆ. ಇನ್ನು ತುಲಾರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲವನ್ನು ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ್. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ್. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಸ್ವಲ್ಪ ಜಾಗ್ರತೆ, ಮಾತು ಹಿಡಿತ ಆಲೋಚನೆ ಚಿಂತನೆ ಗಾಬರಿ ಸ್ವಲ್ಪ ಇರುತ್ತೆ. ಕೇತು ನಿಮ್ಮ ವಾಕ್ಸ್ಥಾನದಲ್ಲೇ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿದ್ದಾನೆ, ಆಲೋಚನಾ ಸ್ಥಾನದಲ್ಲಿದ್ದಾನೆ, ಬುದ್ಧಿ ಸ್ಥಾನದಲ್ಲಿದ್ದಾನೆ, ದುಡಿತ ಸ್ಥಾನದಲ್ಲಿದ್ದಾನೆ. ಓಂ ನಮ ಶಿವಾಯ ಜಪ ಮಾಡಿಕೊಳ್ಳಿ. ಒಂದು ಸ್ಕಂದ ಕವಚ ಕೇಳ್ತಕ್ಕಂಥದ್ದು, ಇಫ್ ಪಾಸಿಬಲ್ ಒಂದು ರಾಹು ರಕ್ಷಾ ಕವಚವನ್ನೇ ಕಟ್ಟಿ, ಯಾಕಂದರೆ ಕೇತು ಮೂಮೆಂಟ್ ಆಗ್ತಾನೆ, ಒಂದು ಪುಟದಾಗಿ ಹಾಕ್ಕೊಳ್ಳಿ. ಮನೋಸ್ಥೀಮಿತಂ. ಮಾರುತಿಯನ್ನು ನೆನೆಸ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ, ಗೆಲುವು ಕಟ್ಟಿಟ್ಟ ಬುತ್ತಿ. ವೃಶ್ಚಿಕ ರಾಶಿ ಹತ್ತಿರದವ್ರದ್ದು ತಿಳಿದವ್ರದ್ದು ಏನೋ ಒಂದು ಹುಳಿ, ಅದಿದ್ದೇ ಏನೂ ಮಾಡೋಕ್ಕಾಗಲ್ಲ. ವೃಶ್ಚಿಕ ರಾಶಿ ಜನ್ಮತಾ ಯೋಧರು, ನಿಮಗೆ ಇಂಟರ್ನಲ್ ಫೈಟ್ ಜಾಸ್ತಿ, ಮೇಷಕ್ಕೆ ಎಕ್ಸ್ಟರ್ನಲ್ ಫೈಟ್ ಜಾಸ್ತಿ. ಸೊ ಅದರಿಂದ ಇವತ್ತೊಂದು ಇಂಟರ್ನಲ್ ಫೈಟು ಕದಡ್ತೀರಿ, ಒಂದು ಪುಟ್ಟದಾಗಿ ಮನೆ ಮುಂದ್ಗಡೆ. ನೀವೂ ಅಷ್ಟೇ, ಬೆಳಿಗ್ಗೆ ಆಗುತ್ತಾ ಬೆಳಿಗ್ಗೆ ಹಚ್ಚಿ, ಮಠ ಮಠ ಮಧ್ಯಾಹ್ನ ಆಗುತ್ತಾ ಒಳ್ಳೆಯದೇ, ಸಂಧ್ಯಾಕಾಲಕ್ಕೆ ಹಚ್ಕೊಂಡ್ರು ಸರಿ. ಒಂದು ಹಾಗಲಕಾಯಿ ದೀಪ ಹಚ್ಕೊಳ್ಳಿ, ಆ ಹೊರೆ ಆ ಕಹಿ ಆ ಒಗರು ದೂರ ಹೋಗತಕ್ಕಂಥ ಒಂದು ಪ್ರಭಾವ ನಿಮ್ಮದಾಗ್ತಕ್ಕಂಥದ್ದು. ಧನಸು ರಾಶಿ ಮಾಡೋ ಕೆಲಸದಲ್ಲಿ ಮೇಲೆ ಒಂದು ಸಣ್ಣ ಅಪನಂಬಿಕೆ, ಇದಾಗುತ್ತಾ ಮಾಡ್ತೀನ ನಡೆಸ್ಕೋತೀನ ಅನ್ನತಕ್ಕಂಥ ತೊಳಲಾಟ ಇರತಕ್ಕಂಥ ಒಂದು ಭಾವ. ಹತ್ತಿರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಕ್ಷ್ಮಿಗೊಂದು ಅರ್ಚನೆ, ಇಫ್ ಪಾಸಿಬಲ್ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಏನಾದರೂ ಕೊಡ್ತಕ್ಕಂಥದ್ದು ಮಾಡಿ, ಇಲ್ಲವೇ ಗೋವು ಸಿಕ್ಕರೆ ಒಂದೆರಡು ಬಾಳೆಹಣ್ಣು ತಿನ್ನಿಸ್ತಕ್ಕಂಥದ್ದು ಮಾಡಿ. ತುಂಬ ವಿಶೇಷ ಸಮಾಧಾನ ಆಗ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹಗಲಕಾಯಿ ದೀಪ ಲಕ್ಷ್ಮೀ ದೇವಸ್ಥಾನದಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ, ಜಾಗ್ರತೆ. ಮಕರ ರಾಶಿ ಪ್ರಯಾಣಗಳು ಸ್ವಲ್ಪ ಒತ್ತಡ, ಓಡಾಟಗಳು ಒಂಥರ ಡಬಲ್ ಕೆಲಸ, ಏನೋ ವೈರಾಗ್ಯ ಬಂದ್ಬಿಡುತ್ತೆ, ಏನೋ ಸಾರ್ ಇದು ಇಷ್ಟು ಓಡ್ತಿದ್ದಾನೆ ಅನ್ನತಕ್ಕಂಥದ್ದು. ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾಡ್ತಿದ್ದಾಗೆ ಒಂದು ಬೊಗಸೆ ತಿಂಡಿ
ನನ್ನ ಕಷ್ಟದ, ನನ್ನ ದುಃಖದ, ನನ್ನ ಬಾಧೆಯ, ನನ್ನ ಖುಷಿಯ, ನನ್ನ ಆನಂದದ ಎಲ್ಲದರ ಒಂದು ಪಾಲಿದು ಅಂತ ತೆಗೆದು ಯಾವುದಾದ್ರೂ ಪಶು ಪಕ್ಷಿ ನಾಯಿಗೆ ಹಾಕಿ ಮುಂದಕ್ಕೆ ಹೋಗಿ ಖಂಡಿತ ದಾರಿ ಉಂಟು. ಕುಂಭರಾಶಿ ದೈವಾನುಗ್ರಹ ಮಾಡುವ ಕೆಲಸದಲ್ಲಿ ವಿಶೇಷ ದೈವಾನುಗ್ರಹ ಆಗುತ್ತೆ. ಯಾವುದೋ ದೈವ ಕಾಣದ ದೈವ, ಅದಕ್ಕೆ ತುಂಬ ಕ್ಲಿಷ್ಟಕರವಾದ ಕೆಲಸ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಅದು ಒಂದು ಧರ್ಮ ಕಾರ್ಯ, ದೊಡ್ಡ ಕಾರ್ಯ, ನಾಲ್ಕು ಜನಕ್ಕೆ ನೆರಳು ಕೊಡೋ ಕಾರ್ಯ ಅನ್ನೋದಾದರೆ ಭಗವಂತನಿಗೆ ಒಪ್ಪಿಸ್ಬಿಡ್ಬೇಕು. ನೀನು ನೋಡ್ಕೊಪ್ಪ, ನಿನಗೆ ಗೊತ್ತಿದೆ, ನಡೆಸೋ ನೀನು, ಬುದ್ಧಿ ಕೊಟ್ಟವ್ ನೀನು, ಆಲೋಚನೆ ಕೊಟ್ಟವ್ ನೀನು ಅಂತ. ಇವತ್ತು ಆ ರೀತಿ ನಿಮ್ಮ ಮನೆ ದೇವರಿಗೆ ಒಂದು ಆಯಿತು ಅಂತ ಹೇಳ್ದಂದ್ರೆ ಒಂದು ತೆಂಗಿನೆಣ್ಣೆ ದೀಪ ಹಚ್ಚಿ, ಸುಗಮವಾಗುತ್ತೆ ಕೆಲಸದಲ್ಲಿ ವೃದ್ಧಿ, ಒಂದು ಶುಭ ಸುದ್ದಿ ಒಂದನ್ನು ಪಡಿತಕ್ಕಂಥದ್ದುಂಟು. ಇನ್ನು ಮೀನರಾಶಿ ಬುಧನ್ ಮೂಮೆಂಟ್ ನಡೆದು ಬಿಟ್ಟಿದೆ, ಅದರಲ್ಲೂ ಚಂದ್ರ ಕೇಂದ್ರದಲ್ಲಿ ಸುಖಕಾರಕ ಚೆನ್ನಾಗಿದೆ, ಕೇತು ಬೇರೆ ಗುರುಕಾರಕತ್ವದಲ್ಲಿ ಇದ್ದಾನೆ, ಚೆನ್ನಾಗಿದೆ. ಭಾಗ್ಯ ವೃದ್ಧಿ, ವೃತ್ತಿಯಲ್ಲಿ ತುಂಬ ವಿಶೇಷ ಸಕ್ಸಸ್ ಪಡಿತೀರಿ. ಅದರಲ್ಲೂ ರೀಟೇಲ್ ಲೈನಲ್ಲಿ ಇದ್ದೀರಾ, ಕಸ್ಟಮರ್ ಸರ್ವಿಸ್ ಲೈನಲ್ಲಿ ಇದ್ದೀರಾ, ಸ್ವೀಟ್ಸು, ಈ ಒಂದು ವಾದ್ಯಗೋಷ್ಠಿ, ನಟನೆ, ಕಲೆ, ಮಾಧ್ಯಮ, ಮಾತುಗಾರಿಕೆ, ವಾಯ್ಸ್ ಕೊಡ್ತಕ್ಕಂಥವರು, ಚಲನಚಿತ್ರ, ಮಾಧ್ಯಮ ರಂಗ, ಕಮಿಷನ್ ಏಜೆಂಟ್ಸ್, ಒಳ್ಳೆ ವೃದ್ಧಿಯನ್ನು ಕಾಣತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.